ನಮಸ್ಕಾರ ಪ್ರಿಯ ವೀಕ್ಷಕರ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024 ಇಸ್ವಿಯಲ್ಲಿ ಈ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ತಿಳ್ಕೊಳ್ಬೇಕಾಗಿದೆ. ಫೆಬ್ರವರಿ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ್ಯಾವ ರಾಶಿಯವರಿಗೆ ಯಾವ ಥರದಂಥ ಅನುಕೂಲತೆ ಇದೆ ಅಥವಾ ಅನಾನುಕೂಲತೆ ಇದೆಯಾ, ಆಯಾ ರಾಶಿಗಳ ಅನುಗುಣವಾಗಿ ನಾವು ನೋಡುವಂಥದ್ದಾದರೆ ಅವರ ವೃತ್ತಿ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಹೇಗಿದೆ ಈ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಕನ್ಯಾ ರಾಶಿಯವರಿಗೆ ಫೆಬ್ರವರಿಯ ತಿಂಗಳು ಹೇಗಿದೆ ಅನ್ನೋದನ್ನು ನೋಡಿದ್ರೆ ಅನುಕೂಲಕರವಾದಂತಹ ಫಲಿತಾಂಶವನ್ನು ನೀಡುವಂಥ ತಿಂಗಳಾಗಿದೆ ಈ ಒಂದು ಫೆಬ್ರವರಿಯ ತಿಂಗಳು. ಈ ಒಂದು ಅನುಕೂಲತೆ ನೀಡುವಂಥದ್ದಾಗಿದ್ದರೂ ಆದಾಗ್ಯೂ ನಿಮ್ಮ ನಡವಳಿಕೆಯಲ್ಲಿ ನೀವು ಬದಲಾವಣೆಗಳನ್ನು ತರಬೇಕಾಗುವಂಥ ಸ್ಥಿತಿ ಈ ತಿಂಗಳಿನಲ್ಲಿ ಕಾಣ್ತದೆ. ಏನು ವೃತ್ತಿ ಜೀವನದಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಾಗಿ ನೋಡಿದರೆ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುವಂತಹ ಬಲವಾದಂತಹ ಅವಕಾಶಗಳು ಒದಗಿ ಬರುವಂಥದ್ದಾಗ್ತದೆ. ಈ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವ ಹಾಗೆ ಅವಕಾಶಗಳು ಬಲವಾಗಿ ನಿಮಗೆ ಬರುವಂಥದ್ದಾಗ್ತದೆ. ಶನಿಯು ತಿಂಗಳ ಆರಂಭದಲ್ಲಿ 6ನೇ ಮನೆಯಲ್ಲಿ ತನ್ನದೇ ಆದಂತಹ ರಾಶಿಯಲ್ಲಿ ಇರ್ತಾನೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸುವಂಥ ರೀತಿಯಾಗಿ ಇದು ನಿಮಗೆ ಪ್ರೇರೇಪಿಸುವಂಥದ್ದಾಗ್ತದೆ. ನೀವು ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಶ್ರಮಪಟ್ಟು ಕೆಲಸ ಮಾಡುವ ರೀತಿಯಾಗಿ ನಿಮ್ಮನ್ನು ಪ್ರೇರೇಪಿಸ್ತಾನೆ ಶನಿಯು. ಈ ರೀತಿಯಾಗಿ ಯಶಸ್ಸನ್ನು ಸಾಧಿಸಲಿಕ್ಕೆ ನಿಮಗೆ ಶ್ರಮಿಸುವಂಥವರಿಗೆ ರೀತಿಯಾಗಿ ನಿಮ್ಮನ್ನು ಮೋಟಿವೇಟ್ ಮಾಡುವಂಥದ್ದು, ಪ್ರೇರೇಪಿಸುವ ರೀತಿಯಾಗ್ತದೆ. ಮತ್ತು ಕೆಲಸದಲ್ಲಿ ನಿಮ್ಮ ಪರಿಸ್ಥಿತಿಯು ಬಲವಾಗಿರ್ತದೆ. ವ್ಯಾಪಾರದಲ್ಲಿ ತೊಡಗಿರುವಂತಹ ಸ್ಥಳೀಯರಿಗೆ ಎಚ್ಚರಿಕೆಯಿಂದ ಮುಂದುವರಿಯಬೇಕು. ಏಕೆಂದರೆ 7ನೇ ಮನೆಯಲ್ಲಿ ಗುರುವು 8ನೇ ಮನೆಯಲ್ಲಿ ಉಳಿದಿರ್ತಾನೆ. ಇದು ನಿಮ್ಮ ವ್ಯವಹಾರಕ್ಕೆ ಅನುಕೂಲಕರವಲ್ಲದಂತಹದ್ದು. ಹಠಾತ್ ಘಟನೆಗಳಿಗೆ ಇದು ಜನ್ಮ ನೀಡುವಂಥದ್ದಾಗ್ತದೆ. ಹಾಗಾಗಿ ಸ್ವಲ್ಪ ನೀವು ಜಾಗೃತರಾಗಿರ್ಬೇಕಾಗುತ್ತೆ. ವ್ಯವಹಾರದಲ್ಲಿ ಅನುಕೂಲಕರವಾಗಿರುವಂಥದ್ದಲ್ಲ. ಹಾಗಾಗಿ ಇನ್ನು ಏಕೆಂದರೆ ಇದು ನಿಮಗೆ ತುಂಬ ಒಂದು ಈ ತಿಂಗಳ ಆರಂಭವು ಒಂದು ವಿಶೇಷವಾದಂತಹದ್ದಾಗಿದ್ದರೂ ಕೂಡ ಬರುವಂಥ ದಿನಗಳಲ್ಲಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಕಠಿಣವಾಗಿರ್ತದೆ. ಏನು ಈ ಒಂದು ವಿದ್ಯಾರ್ಥಿಗಳಿಗೆ ನೋಡಿದಾಗ ತಿಂಗಳ ಆರಂಭ ಅನ್ನೋಂಥದ್ದು ಅನುಕೂಲಕರವಾಗಿರುತ್ತದೆ. ಏಕೆಂದರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಬುಧಾದಿತ್ಯ ಯೋಗ ಅನ್ನೋದು ಸೃಷ್ಟಿಯಾಗುವಂಥದ್ರಿಂದ 5ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇರ್ತಾರೆ. ಇದು ನಿಮಗೆ ಭಾಷಣದಲ್ಲಿ ಏನು ಒಂದು ಮಾಧುರ್ಯತೆ, ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯನ್ನು ನೀಡುವಂತಹದ್ದನ್ನು ಈ ರೀತಿಯಾಗಿ ನಿಮಗೆ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತದೆ. ಇದರಿಂದಾಗಿ ನಿಮಗೆ ಸಾಧ್ಯವಾಗುವಂತಹದ್ದೆಲ್ಲವನ್ನು ನೀವು ಅಧ್ಯಯನ ಮಾಡೋದ್ರಿಂದಾಗಿ ನಿಮಗೆ ಹೆಚ್ಚಿನ ಜ್ಞಾನ ಅಭಿವೃದ್ಧಿ ಆಗ್ತದೆ. ಆಳವಾಗಿ ಅಧ್ಯಯನ ಮಾಡಲು ಮತ್ತು ನಿಮಗೆ ಶಿಕ್ಷಣದಲ್ಲಿ ಸಮಸ್ಯೆಗಳನ್ನು ಕಡಿಮೆಗೊಳ್ಳಲಿಕ್ಕೆ ಇದು ಬಹಳ ಒಳ್ಳೆಯ ಸಂದರ್ಭ ಅಂತಲೇ ಹೇಳ್ಬೋದು. ಏನು ಕುಟುಂಬದ ಜೀವನಕ್ಕೆ ಸಂಬಂಧಪಟ್ಟಾಗಿ ಈ ತಿಂಗಳು ಸರಿಯಾಗಿರುವಂತಹದ್ದು. ಈ ಒಂದು ತಿಂಗಳು ಕೆಲವೊಮ್ಮೆ ಉದ್ವೇಗತನವನ್ನ ಕಾಲಕಾಲಕ್ಕೆ ಉದ್ಭವಿಸುವಂತದ್ದಾಗ್ತದೆ. ಕೋಪ, ಉದ್ವೇಗತನ ಅನ್ನುವಂಥದ್ದು ಕಾಲಕಾಲಕ್ಕೆ ನಿಮಗೆ ಆ ಒಂದು ಟೈಮಿಂಗಿಗೆ ನಿಮ್ಮನ್ನು ಪ್ರೇರೇಪಿಸುವಂಥದ್ದಾಗ್ತದೆ. ಮತ್ತು ನೀವು ನಿಮ್ಮ ತಾಯಿಯೊಂದಿಗೆ ಜಗಳವಾಡಬಹುದಾದಂಥ ಪರಿಸ್ಥಿತಿಗಳು ಬರ್ತದೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಆದರೆ ಇನ್ನೂ ನಿಮ್ಮ ಒಂದು ಕುಟುಂಬದ ಜೀವನದಲ್ಲಿ ಸಂತೋಷವಾಗಿರುವಂಥದ್ದು ಆಗ್ತದೆ. ಇನ್ನೂ ಸಂತೋಷವಾಗಿರುವಂಥದ್ದು ಸಾಕಷ್ಟು ವಿಚಾರಗಳಿದೆ. ಆ ರೀತಿಗೆ ಸಂತೋಷವಾಗಿರ್ತೀರಿ. ಏನು ಕನ್ಯಾ ರಾಶಿಯವರಿಗೆ ಈ ಒಂದು ಮಾಸ ಭವಿಷ್ಯದ ಪ್ರಕಾರವಾಗಿ ನೀವೇನಾದರೂ ಪ್ರೀತಿ ಸಂಬಂಧದಲ್ಲಿರುವಂಥವರಾಗಿದ್ದರೆ, ಪ್ರೀತಿಯ ಸಂಬಂಧದಲ್ಲಿದ್ದರೆ ಈ ತಿಂಗಳ ಆರಂಭವು ತುಂಬ ಅನುಕೂಲಕರವಾಗಿರ್ತದೆ. ಸೂರ್ಯ ಮತ್ತು ಬುಧರ ಉಪಸ್ಥಿತಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಬುದ್ಧಿವಂತ ಮನಸ್ಸನ್ನ ಮತ್ತು ಮಂಗಳಕರದಂತಹ ಚಿಂತನೆಯನ್ನ ನೀಡುವಂತದ್ದಾಗ್ತದೆ. ಈ ರೀತಿಯಾಗಿ ನಿಮ್ಮ ಪ್ರೀತಿಯನ್ನ ನೀವು ಸರಿಯಾದಂತಹ ರೀತಿಯಲ್ಲಿ ವ್ಯಾಖ್ಯಾನಿಸೋದ್ರಿಂದಾಗಿ ಅವಾಗ ನಿಮಗೆ ಅನುಕೂಲ ಅನ್ನೋದು ಹೆಚ್ಚುತ್ತದೆ. ಈ ರೀತಿಯಾಗಿ ನೀವು ವ್ಯಾಖ್ಯಾನಿಸಬಹುದು. ವಿವಾಹಿತರ ಬಗ್ಗೆ ಮಾತನಾಡಿದ್ರೆ ಈ ಒಂದು ತಿಂಗಳ ಉಪಸ್ಥಿತಿಯು ಏರಿಳಿತಗಳಿಂದ ತುಂಬಿರ್ತದೆ. ಕೇತು ನಿಮ್ಮ ರಾಶಿಯಲ್ಲಿರ್ತಾನೆ ಮತ್ತು ರಾಹು 7ನೇ ಮನೆಯಲ್ಲಿದ್ದು ಇಡೀ ತಿಂಗಳು ಈ ರೀತಿಯಾಗಿ ಇರ್ತದೆ. ಮತ್ತು ಈ ತಿಂಗಳ ಆರಂಭದಲ್ಲಿ ಮಂಗಳನು 4ನೇ ಮನೆಯಿಂದಾಗಿ ಇರೋದ್ರಿಂದಾಗಿ ಏನು 7ನೇ ಮನೆಯಲ್ಲಿ ಮನೆಯ ಮೇಲೆ ದೃಷ್ಟಿಯನ್ನು ಹಾಸಿರ್ತಾನೆ. ಇದು ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಗಳ ನಡುವೆ ಉದ್ವೇಗತನವನ್ನು ಉಂಟು ಮಾಡ್ತದೆ. ಆದಾಗ್ಯೂ ತಿಂಗಳ ದ್ವಿತೀಯಾರ್ಥದಲ್ಲಿ ನಿಮ್ಮ ಸಂಬಂಧದಲ್ಲಿ ಕಡಿಮೆ ಸಮಸ್ಯೆಗಳು ಅನ್ನುವಂಥದ್ದು ಕಾಣ್ತಾ ಹೋಗ್ತದೆ.
ಈ ಮತ್ತು ನಿಮಗೆ ಪರಸ್ಪರ ಆರ್ಥಿಕ ಅರ್ಥ ಏನು ಅರ್ಥ ಮಾಡಿಕೊಳ್ಳಲು ಕೂಡ ಒಂದು ಪ್ರಯತ್ನಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತೀವಿ ಈ ಒಂದು ನಂತರದ ದಿನಗಳಲ್ಲಿ. ಇನ್ನು ಮಾಸಿಕ ಭವಿಷ್ಯ ಜಾತಕದ ಪ್ರಕಾರವಾಗಿ ಈ ತಿಂಗಳು ಕನ್ಯಾರಾಶಿಯವರಿಗೆ ಆರ್ಥಿಕ ಕ್ಷೇತ್ರದ ಕುರಿತಾಗಿ ನೋಡುವಂಥದ್ದಾದರೆ ಏರಿಳಿತಗಳಿಂದ ತುಂಬಿರುವಂಥದ್ದಾಗ್ತದೆ. ನಾಲ್ಕನೆಯ ಮನೆಯಲ್ಲಿ ಕುಳಿತಿರುವಂಥ ಮಂಗಳನು ಶುಕ್ರನು ನಿಮಗೆ ತಿಂಗಳ ಆರಂಭದಲ್ಲಿ ಕೆಲವು ಚರ ಮತ್ತು ಸ್ಥಿರ ಆಸ್ತಿಗಳನ್ನು ನೀಡುವಂಥದ್ದಾಗ್ತದೆ. ಈ ತಿಂಗಳ ಅವಧಿಯಲ್ಲಿ ಯಾವುದೇ ಹೂಡಿಕೆಯಾಗಿ ಅನುಕೂಲಕರವಾಗಿರುವಂತಹ ಸಮಯ ಅಲ್ಲ ಅಂತಲೇ ತೋರ್ ಬರ್ತಾ ಇದೆ. ಅದರಿಂದಾಗಿಯೂ ಕೂಡ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಯಾವುದಾದ್ರೂ ಹೂಡಿಕೆ ಮಾಡುವಂಥ ವಿಚಾರಗಳಲ್ಲಿ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳಿದೆ. ಈ ತಿಂಗಳ ಸರಾಸರಿಯಾಗಿರ್ತದೆ ನಾಲ್ಕನೆಯ ಮನೆ ಮತ್ತು ಏಳನೆಯ ಮನೆ ಅಧಿಪತಿಯಾದಂತಹ ಗುರುವು ಎಂಟನೆಯ ಮನೆಯಲ್ಲಿ ಕುಳಿತಿರ್ತಾನೆ ಮತ್ತು ಶನಿದೇವನು ಅಂಶವು ಕೂಡ ಈ ಒಂದು ಇರೋದರಿಂದಾಗಿ ಫೆಬ್ರವರಿ 5ರಿಂದ 5ನೆಯ ಮನೆಯಲ್ಲಿ ಕುಳಿತಿರುವಂತಹ ಮಂಗಳನು ಕೂಡ ಸಹ ಅಂಶವನ್ನು ನೀಡ್ತಾ ಇರ್ತಾನೆ. ಗುರು ಮತ್ತು ಎಂಟನೆಯ ಮನೆಯಲ್ಲಿ ಕಾರಣದಿಂದಾಗಿ ಇರೋದರಿಂದಾಗಿ ಮೂರನೆಯ ಮನೆಯಲ್ಲಿ ಎಂಟನೆಯ ಮನೆಯ ಮೇಲೆ ಪರಿಣಾಮವನ್ನ ಬೆರತಾ ಇರೋದ್ರಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳನ್ನ ತರುವಂತದ್ದಾಗ್ತದೆ. ಕನ್ಯಾ ರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ನೋಡುವಂಥದ್ದಾದರೆ ಸಮಸ್ಯೆಗಳ ಬಗ್ಗೆ ನೀವು ಜಾಗೃತರಾಗಿರ್ಬೇಕಾಗ್ತದೆ. ಈ ಒಂದು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿದಾಗ ಉತ್ತಮವಾದಂತಹ ಆರೋಗ್ಯವನ್ನು ನಿಮ್ಮದಾಗಿಸ್ಕೊಳ್ತೀರಿ. ಸ್ವಲ್ಪ ವ್ಯಾಯಾಮ ಆಹಾರ ಪದ್ಧತಿಗಳನ್ನು ನೀವು ರೂಢಿಗೊಳಿಸ್ಕೊಳ್ಬೇಕಾಗುತ್ತೆ. ಪರಿಹಾರ ತಿಂಗಳಿಗೆ ಒಂದು ಸದಿ ಶುಕ್ಲ ಪಕ್ಷದಲ್ಲಿ ಏನು ಈ ಒಂದು ಪಕ್ಷಿಗಳಿಗೆ ಮಂಗಳವಾರದ ದಿನದಂದು ದೇವಸ್ಥಾನದಲ್ಲಿ ಕೆಂಪು ಬಣ್ಣದ ತ್ರಿಕೋನಾಕಾರದ ಧ್ವಜವನ್ನ ಇರಿಸಿ ಕಾಡು ಪಕ್ಕ ಈ ರೀತಿಯಾಗಿ ಯಾರಾದರೂ ನೀವು ಜ್ಯೋತಿಷ್ಯರನ್ನ ಕೇಳಿದಾಗ ಅದರ ಬಗ್ಗೆ ನಿಮಗೆ ವಿವರ ಆಗಿ ತಿಳಿಸ್ತಾರೆ ಅಂತ ಹೇಳ್ತಾ ಈ ಮೂಲಕವಾಗಿ ಈ ಒಂದು ಕನ್ಯಾ ರಾಶಿಯಲ್ಲಿ ಇರುವಂತಹ ಜಾತಕಸ್ಥರಿಗೆ ಈ ವಿಧವಾಗಿತ್ತು ಫೆಬ್ರವರಿ ತಿಂಗಳ ಮಾಸ ಭೋಷಣದ್ದು. ನೀವು ನಿಮ್ಮ ರಾಶಿಯನ್ನ ಯಾವುದು ಅಂತ ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸ ಭೋಷಣ ರಾಶಿಗಳನ್ನು ಕೂಡ ತಿಳ್ಕೊಂಡು ತಿಳಿಸ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್